ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆಫ್ಟರ್ ದ ಲಾಂಗ್ ಗ್ಯಾಪ್ ನಾನು ಮತ್ತೆ ವ್ಲಾಗ್ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ವಾಯ್ಸ್ ತುಂಬ ಹೊರಟೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ನಾನು ವ್ಲಾಗ್ ಪೋಸ್ಟ್ ಮಾಡಿದೆ. ಅಂದರೆ ರೆಗ್ಯುಲರಾಗಿ ವ್ಲಾಗ್ ಪೋಸ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಮಂತೇ ಆಗ್ತಾ ಬಂತು, ಬಟ್ ಇನ್ಮೇಲೆ ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕು ಅಂತ ಒಂದು ಏನು ಮೈಂಡ್ ಸೆಟ್ ಇಟ್ಕೊಂಡು ಮತ್ತೆ ವ್ಲಾಗ್ಸ್ನ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ವ್ಲಾಗ್ಸ್ ತುಂಬ ಒನ್ ಮಂತಿಂದನೂ ಪೆಂಡಿಂಗ್ ಇದೆ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟೇ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ನವರಾತ್ರಿ ಪೂಜೆ ದಿನದ ಅಂದರೆ ಮೊದಲನೇ ದಿನದ ನವರಾತ್ರಿ ಪೂಜೆ ದಿನ ಏನೆಲ್ಲ ಮಾಡಿದೆ ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇರುತ್ತೆ. ಜೊತೆಗೆ ಇಷ್ಟು ದಿನ ವಿಡಿಯೋ ಪೋಸ್ಟ್ ಮಾಡದಿರೋದಕ್ಕೆ ಏನು ರೀಸನ್ನು, ಮನೇಲಿ ಏನಾಗ್ತಾಯಿದೆ, ಲೈಫ್ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಈ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ತುಂಬ ಜನಕ್ಕೆ ಚಿಟ್ ಹಾಕಿರೋರಿಗೆ ಎಲ್ಲರಿಗೂ ಗೊತ್ತು ಏನಾಗಿದೆ ಅಂತ, ಬಟ್ ನಾನು ಯೂಟ್ಯೂಬಲ್ಲಿ ಎಲ್ಲೂ ಶೇರ್ ಮಾಡಿಲ್ಲ ನಮ್ಮ ಮನೇಲಿ ಏನು ನಡೀತಾ ಇದೆ ಅಂತ. ಸೊ ದಟ್ ಈ ಒಂದು ವಿಡಿಯೋನಲ್ಲಿ ನಮ್ಮ ಲೈಫ್ ಅಪ್ಡೇಟ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ನವರಾತ್ರಿ ದಿನ ಬೆಳಗ್ಗೆ, ಹಿಂದಿನ ದಿನ ಮನೆ ಕ್ಲೀನಿಂಗ್ ಎಲ್ಲ ಆಗಿತ್ತು. ಸೊ ಇವಾಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನವರಾತ್ರಿ ದಿನ ಒಂದೊಂದು ದಿನ ಒಂದೊಂದು ಕಲರ್ ಬಟ್ಟೆ ಎಲ್ಲ ವೇರ್ ಮಾಡಿ, ಹಾಗೆಯೇ ಒಂದೊಂದು ದಿನ ಒಂದೊಂದು ದೇವಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಕೂಡ ಅದೇ ಥರ 9 ಡೇಸ್ ಕಂಪ್ಲೀಟಾಗಿ ವ್ರತದಲ್ಲಿದ್ದೆ. ಸೊ 9 ಡೇಸ್ ಕೂಡ ತಲೆ ಸ್ನಾನ ಮಾಡಬೇಕು, ಉಪವಾಸ ಇರಬೇಕು, ಜೊತೆಗೆ ದೇವಿ ಆರಾಧನೆ ಮಾಡಬೇಕು. ಹಾಗೆಯೇ ಬುಕ್ ಓದ್ತೀನಿ, ಕತೆ ಓದ್ತೀನಿ ಅಂತ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಯಾವ ಬುಕ್ ಓದ್ತೀರಾ ಅದನ್ನು ಹೇಳಿ ಅಂತ ಕೂಡ ಕೇಳಿದ್ರಿ. ಸೊ ನಾನು ಬಂದು ದೇವಿ ಮಹಾತ್ಮೆ ಬುಕ್ಕನ್ನು ಓದ್ತೀನಿ. ಸೊ ಅದರಲ್ಲಿ ನಿಮಗೆ ಎಲ್ಲ ಅಧ್ಯಾಯಗಳನ್ನ ಯಾವ ದಿನ ಓದಬೇಕು ಅನ್ನೋದನ್ನು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಓದ್ಬೋದು. ಜೊತೆಗೆ ಪ್ರತಿದಿನ ದೇವಿಗೆ ಡಿಫ್ರೆಂಟಾಗಿ ಏನು ಪ್ರಸಾದ ನೈವೇದ್ಯ ಮಾಡಿ ಇಡಬೇಕು. ಸೊ ಅದನ್ನೆಲ್ಲ ಮಾಡಿಟ್ಟು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು. ಸೊ ಇದಿಷ್ಟು ಪ್ರೊಸೀಜರ್ ಇರುತ್ತೆ. ಜೊತೆಗೆ ಮಡಿಯಿಂದ ಇರಬೇಕು, ಸಪ್ರೇಟಾಗಿ ಮಲ್ಕೋಬೇಕು. ಸೊ ಈ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ನನಗೆ ಆಲ್ರೆಡಿ ಪ್ರೀವಿಯಸ್ ಇಯರಲ್ಲೂ ಕೂಡ ಶೇರ್ ಮಾಡಿದ್ದೆ. ಸೊ ಈ ಇಯರ್ ಕೂಡ ನಾನು ಈ ವಿಡಿಯೋನ ಅಂದರೆ ನಾನು ವ್ರತ ಮಾಡಿರೋದ್ರಿಂದ ಪ್ರತಿದಿನದ್ದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡೋಕ್ಕಾಗದೇ ಹೋದರು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಡೇ ಮಾತ್ರ ಕಂಪ್ಲೀಟಾಗಿ ವ್ಲಾಗ್ ಮಾಡಿರೋದು ನಾನು ಅಷ್ಟೇ, ಏನದಾದಮೇಲೆ ಅಲ್ಲಲ್ಲಿ ಸ್ಕಿಪ್ ಮಾಡಿ ಮಾಡಿ ಒಂದಷ್ಟು ದಿನದ್ದು ವೀಡಿಯೋಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಪೂಜೆಗೆ ಮುಂಚೆ ದೇವ್ರ ಮನೆ ಹೊಸಲು, ಹಾಗೆ ಮನೆಯಲ್ಲೂ ಅಷ್ಟೇ ಕಂಪ್ಲೀಟಾಗಿ ಎಲ್ಲ ಏನಂತಾರೆ ಅಲಂಕಾರ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಯೂಶ್ವಲಾಗಿ ಹೊಸಲು ಪೂಜೆ ಮಾಡೋದಂದರೆ ಜಾಸ್ತಿ ಇಷ್ಟಪಡ್ತೀನಿ, ಜೊತೆಗೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನೋಡ್ಬೋದು ಈ ಬೃಂದಾವನದ ಬಗ್ಗೆ ಯಶ್ ಫ್ಯಾಷನಲ್ಲಿ ತುಂಬ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ರಿ, ಎಷ್ಟು ಕೊಟ್ರಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ನಾನು ತಗೊಬಂದಿದ್ದ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬಟ್ ಸ್ಟಿಲ್ ತುಂಬ ಜನ ಇದ್ರ ಬಗ್ಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡಿದ್ದೀರಾ. ಸೊ ಇದು ನಾವು ನಿಯರ್ ಬೈ ಲೋಕಲ್ ಒಂದು ಗ್ರ್ಯಾನೈಟ್ ಶಾಪಲ್ಲಿ ತೊಗೊಬಂದಿತ್ತು. ಸೊ ಪ್ರೈಸ್ ಮೇ ಬಿ 1.5 to 4 ಒಳಗಡೆ ಇದೆ ಅಂತ ಅನ್ಕೋತೀನಿ, ನಾಟ್ ಶೋರ್ ಎಷ್ಟಿದೆ ಅಂತ. ನೀವು ಆ ಒಂದು ಪರ್ಟಿಕ್ಯುಲರ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಯೂಶ್ವಲಿ ಆಚೆ ಕಡೆ ಎಲ್ಲ ಪೈಪ್ ಯೂಸ್ ಮಾಡಿ ತೊಳೆದಾಗ ಈ ಬೃಂದಾವನಕ್ಕೂ ಕೂಡ ನೀರು ಹಾರ್ಬಿಟ್ಟಿರುತ್ತೆ, ಜೊತೆಗೆ ಒಂದು ಸ್ವಲ್ಪ ಮೆಸ್ಸಿ ಅಂತ ಅನಿಸ್ತಾ ಇರುತ್ತೆ. ಸೊ ಅದರಲ್ಲಿ ನೀಟಾಗಿ ನನ್ನ ಬಟ್ಟೆಲಿ ಒರೆಸ್ಕೊಂಡ್ರೆ ಅದು ಪಳಪಳ ಅಂತ ಹೊಳಿತಾ ಇರುತ್ತೆ. ಸೊ ಎವ್ರಿ ಟೈಮ್ ನಾನು ಹೊಸಲು ಪೂಜೆ ಮಾಡುವಾಗ ತುಳಸಿ ಕಟ್ಟೆಗೂ ಕೂಡ ನೀಟಾಗಿ ಕುಂಕುಮೆಲ್ಲ ಇಟ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ. ಹಾಗೆ ತುಳಸಿ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದರಲ್ಲಿ ನಮ್ಮ ಅಜ್ಜಿ ಪಾಟ್ ಮಾಡಿದ್ದು, ಅಂದರೆ ನಮ್ಮ ಅತ್ತೆಯವರ ಅಮ್ಮ ಇದಕ್ಕೆ ಪಾಟ್ ಮಾಡಿದ್ದು. ಸೊ ದಟ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಷ್ಟೇ. ಅವರು ಯಾವ ಗಿಡ ಹಾಕಿದ್ರು ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಆ ಥರ. ಸೊ ಎಲ್ಲ ಗೊಬ್ಬರ ಮಣ್ಣು ಎಲ್ಲ ಹಾಕಿ
ಚೆನ್ನಾಗಿ ನೆಟ್ಕೊಟ್ಟಿದ್ರು, ಸೊ ದಟ್ ಆ ಗಿಡನೂ ಚೆನ್ನಾಗಿ ಬರ್ತಾ ಇದೆ. ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆವತ್ತಿನ ದಿನ ಯಾವ ಕಲರ್ ಇತ್ತೋ ಅದನ್ನು ನಾನು ಹಾಕ್ಕೊಂಡು, ಅಂದರೆ ಆರೆಂಜ್ ಕಲರ್ ಮೇ ಬಿ ಸ್ಟಾರ್ಟಿಂಗ್ ಡೇ, ಹಳದಿ ಕಲರ್ ಇತ್ತು ಸ್ಟಾರ್ಟಿಂಗ್ ಡೇ. ಸೊ ಅದನ್ನು ಹಾಕ್ಕೊಂಡು ಪೂಜೆ ಮಾಡಿದೆ. ಸೊ ಇನ್ನೂ ನನ್ನ ಪೂಜೆ ವಿಷಯ ಬಿಟ್ಟು ಇಷ್ಟು ದಿನದವರೆಗೂ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಹೇಳಿದ್ರೆ, ಎಸ್, ನಮ್ಮ ಮಾವನಿಗೆ ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಏನು ಹೆಲ್ತ್ ಇಶ್ಯೂ ಏನು ಎತ್ತ ಅನ್ನೋದು ಈ ವ್ಲಾಗ್ ಬರುತ್ತಲ್ಲ ಹಂಗೆ ಕಂಟಿನ್ಯೂಸ್ ಆಗಿ ಅದು ಕೂಡ ಬರುತ್ತೆ, ಅದು ವ್ಲಾಗ್ ಮಾಡಿದ್ದೀನಿ. ಬಟ್ ಇದೆಲ್ಲ ಬರೋ ಅಷ್ಟರಲ್ಲಿ ತುಂಬ ದಿನ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಈ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಮಾವನಿಗೆ ತುಂಬಾ ಸೀರಿಯಸ್ ಇಶ್ಯೂ ಆಗಿತ್ತು, ಜೊತೆಗೆ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ವಿ ಫಾರ್ 3-4 days. ಆ್ಯಂಡ್ ಅದಾದಮೇಲೆ ಮನೆಯಲ್ಲೂ ಅಷ್ಟೇ, ಮೇಜರ್ ಆಪ್ರೇಷನ್ ಆಗಿದೆ. ಸೊ ಮನೆಯಲ್ಲೂ ಅಷ್ಟೇ ರೆಸ್ಟ್ ಮಾಡ್ತಿದ್ದಾರೆ. ಸೊ ಆ ಎಲ್ಲ ಗಡಿಬಿಡಿಯಿಂದ ಮತ್ತು ಇದೊಂದು ನಂತರ ಅನ್ಎಕ್ಸ್ಪೆಕ್ಟೆಡ್, ನಮಗೆ ನಾವು ಯಾರು ಮಾವನ ಹೆಲ್ತ್ ಬಗ್ಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಮಗೂ ಒಂಥರ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಮತ್ತು ಅಂಗಡಿ ಕೆಲಸ ನಡೀತಾ ಇದೆ. ಸೊ ಜೊತೆಗೆ ಅಂಗಡಿಯನ್ನು ಓಪನ್ ಮಾಡೋದಕ್ಕೆ ನಮಗೆ ಟೈಮ್ ಚೆನ್ನಾಗಿ ಸೆಟ್ ಆಗ್ತಾ ಇಲ್ಲ. ಸೊ ಎಲ್ಲ ಕಾರಣಗಳಿಂದ ಮತ್ತು ಮೇಜರ್ ಇಶ್ಯೂ ವ್ಲಾಗ್ ಪೋಸ್ಟ್ ಮಾಡ್ತಿರೋದಕ್ಕೆ ಅಂದರೆ ನಮ್ಮ ಮಾವನ ಹೇಳ್ತೇನೆ. ಸೊ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತು ಏನು ಹುಷಾರಿಲ್ಲ ಏನು ಎತ್ತ ಅನ್ನೋದು. ಬಟ್ ಅದ್ರ ಡೀಟೇಲ್ ಆಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಚೆನ್ನಾಗಿದ್ದಾರೆ, ಮನೆಗೆ ಕರ್ಕೊಂಬಂದಿದ್ದೀವಿ, ಏನು ರೆಸ್ಟ್ ಮಾಡ್ತಾಯಿದ್ದಾರೆ. ಇನ್ನು 1-2 months ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕು ಮಾವ. ಸೊ ಅಷ್ಟು ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಾಗಿತ್ತು, ಮೇಜರ್ ಆಪ್ರೇಷನ್ ಏನಾಗಿದೆ, ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋಲಿ ಶೇರ್ ಮಾಡ್ತೀನಿ. ಗೊತ್ತಿಲ್ಲ ಇದು ರೈಟ್ ಟೈಮ ಶೇರ್ ಮಾಡೋಕ್ಕೆ ಹೌದಾ ಅಲ್ವಾ ಅಂತ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಲ್ಲ ಅಷ್ಟೇ. ಸೊ ಆದಷ್ಟು ಬೇಗ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇಲ್ಲಿ ನೋಡ್ಬೋದು ನಾನು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡುವಾಗ ಪಕ್ಕದಲ್ಲಿ ನಂದು ಒಂದು ಪೀಠ ಇಟ್ಟು ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟು ಹೂವು ಜೊತೆಗೆ ಪಕ್ಕದಲ್ಲಿ ಅಖಂಡ ದೀಪ ಬೆಳ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಪೂರ್ಣ ಫಲ ಇಟ್ಟಿದ್ದೀನಿ, ಅಂದರೆ ಕಾಯಿ ಇಟ್ಕೊಂಡಿದ್ದೀನಿ. ಅದು 9 ಪೂಜೆ ಆದಮೇಲೆ ಹೊಡಿಬೇಕು ಅಂತ. ಅದಾದಮೇಲೆ ನಾರ್ಮಲಾಗಿ ಮನೇಲಿ ಹೆಂಗೆ ಪೂಜೆ ಮಾಡ್ತೀನೋ ಅದೇ ಥರ ಪೂಜೆ ಮಾಡಿದ್ದೀನಿ. ಹಾಗೆ ಪ್ರತಿದಿನ ಒಂಥರ ನೈವೇದ್ಯ ಮಾಡಿ ಇಡ್ತಾಯಿದೆ. ಸೊ ಕಥೆಯೆಲ್ಲ ಓದಿದ ಮೇಲೆ ಮತ್ತೆ ಮಹಾಮಂಗಳಾರತಿ ಪೂಜೆ ಎಲ್ಲ ಮಾಡೋದು. ಸೊ ಇದೇ ಥರ ನಾನು 9 ಕೂಡ ಕಂಪ್ಲೀಟ್ ಆಯಿತು. ಈ ವರ್ಷ ನಾನು 9 ಎಲ್ಲೂ ಹೋಗ್ದೇ ಕಂಪ್ಲೀಟಾಗಿ ಮನೆಯಲ್ಲೇ ಇದ್ದು ಚಪ್ಪಲಿ ಹಾಕಿದೆ. ಹೊರಗಡೆ ಹೊರಗಡೆ ಊರುಗಳಿಗೆ ಎಲ್ಲೂ ಹೋಗ್ದಿರಾ ಪೂಜೆನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸೊ ನಾವು ದೇವಿ ಕತೆ ಓದೋಕ್ಕೆ ಮುಂಚೆ ಎಲ್ಲ ಪೂಜೆ ಮಾಡಿಕೊಂಡು ಒಂದು ಶಾಂತವಾಗಿರುವಂಥ ವಾತಾವರಣನ ಸೃಷ್ಟಿ ಮಾಡ್ಕೋಬೇಕು. ಅದಾದಮೇಲೆ ಬುಕ್ಗೆ ಅಂದರೆ ದೇವಿ ಕತೆ ಬುಕ್ ಏನಿದೆ ಅದಕ್ಕೆ ಪೂಜೆ ಮಾಡಿ ಅಲ್ಲಿ 1-2 ಅಧ್ಯಾಯ ಮೊದಲನೇ ದಿನ ಇರುತ್ತೆ, ಆಮೇಲೆ 3 ಸ್ಟಾರ್ಟ್ ಆಗುತ್ತೆ, ಆಮೇಲೆ 4, ಆ ಥರ ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ಅದ್ರ ಪ್ರಕಾರ ಓದ್ಕೋಬೇಕು. ಬುಕ್ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಇರುತ್ತೆ ಅಂತ. ಸೊ ಅದ್ರ ಪ್ರಕಾರ ನೀವು ಓದ್ಕೊಂಡು ಹೋದರೆ ಆಗುತ್ತೆ. ಸೊ ಇದನ್ನು ನಾರ್ಮಲ್ ಡೇಸಲ್ಲೂ ಓದ್ಬೋದಾ ಅಂತ ಕೇಳ್ಬೋದು. ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಆ ಥರ ಎಲ್ಲ ದೇವಿ ಮಹಾತ್ಮೆ ಪುಸ್ತಕನ ಕಥೆನ ಓದ್ಬೋದು, ತುಂಬ ಒಳ್ಳೆಯದು ಮನೆಗೆ. ಸೊ ಓದ್ತಾ ಓದ್ತಾ ನಿಮಗೆ ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ. ಸೊ ನಾನು ಸಾಕಷ್ಟು ಬಾರಿ ದೇವಿ ಮಹಾತ್ಮೆ ಕಥೆನ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನಗಳಂದು ಓದಿದ್ದೀನಿ. ನನಗೆ ಪಾಸಿಟಿವ್ ವೈಬ್ಸ್ ಇದೆ. ಸೊ ನಿಮಗೇನಾದರೂ ಕೆಲಸ ಕಾರ್ಯ ಆಗಬೇಕು ಅಂದರೆ ಈ ಥರ ದೇವಿ ಮಹಾತ್ಮೆ ಕತೆ ಓದ್ತೀನಿ ಅಂತ ಹರಕೆ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಸೊ ಮಹಾಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ಪೂಜೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ನಾನು, ಜಾಸ್ತಿ ಏನು ವ್ರತದ್ದು ಇದು ಅಟ್ಮೋಸ್ಫಿಯರ್ ಏನು ಕ್ರಿಯೇಟ್ ಮಾಡಿಲ್ಲ. ನನಗೆಲ್ಲ ಎಷ್ಟಾಗುತ್ತೋ ಪ್ರತಿದಿನ ನಾನು ಎಷ್ಟು ಫಾಲೋ ಮಾಡ್ಬೋದೋ
ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಅಖಂಡ ದೀಪ 9 ದಿನ ತಪ್ಪದೆ ಒಂಚೂರು ದೀಪ ಆರದೆ ಉರಿಸ್ಕೊಂಡಿದ್ದೆ. ಅದು ಒಂಥರ ಖುಷಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.